ನಮಸ್ತೆ, ನನ್ನ ಹೆಸರು ಧಾರಿಣಿ ಎಸ್ ಕುಲಕರ್ಣಿ. ನಾನು ನಿಮಗೆ ಮೊದಲಿನ ವಿಡಿಯೋದಲ್ಲಿ ಜೀಜಾಬಾಯಿ ಅವರ ಬಗ್ಗೆ ಹೇಳಿದ್ದೆ, ಮತ್ತು ನಾನು ನಿಮಗೆ ವಿಶೇಷ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೇನೆ ಅಂತ ಹೇಳಿದ್ದೆ. ಅವ್ರು ಯಾರಂದರೆ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್, ಐಯನ್ ಮ್ಯಾನ್ ಆಫ್ ಇಂಡಿಯಾ. ನಾನು ನಿಮಗೆ ಈ ಪುಸ್ತಕದ ಮೂಲಕ ಅವರ ಬಗ್ಗೆ ತಿಳಿಸ್ತೇನೆ. ಇದು ಭಾರತ ಭಾರತಿ ಎಂಬುವ ಒಂದು ಪುಸ್ತಕದ ಮೂಲಕ ನಿಮಗೆ ತಿಳಿಸುತ್ತೇನೆ. ಹಾಗಾದರೆ ಬನ್ನಿ, ನಾವು ಅವರ ಬಗ್ಗೆ ತಿಳಿಯೋಣ. ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರು ನಾದಿಯಾದ್ ಎಂಬ ಒಂದು ಗುಜರಾತಲ್ಲಿರುವ ಸಣ್ಣ ಊರಲ್ಲಿ ಹುಟ್ಟಿದರು. ಅವರು 31 ಅಕ್ಟೋಬರ್ 1875 ಹುಟ್ಟಿದರು. ಅಂದರೆ ಇವತ್ತು ಎಲ್ಲರಿಗೂ ಗೊತ್ತುಂಟಲ್ಲ, ಇವತ್ತು 31 ಅಕ್ಟೋಬರ್. ಅವರು ಇವತ್ತು 1875 ಹುಟ್ಟಿದರು. ಅವರ ತಂದೆ ಹೆಸರಿತ್ತು ಜಹಾವೀರ್ ಭಾಯ್ ಪಟೇಲ್, ಮತ್ತು ಅವರ ತಾಯಿಯ ಹೆಸರಿತ್ತು ಲಾದ್ ಭಾಯ್. ಅವರಿಗೊಂದು ಅಣ್ಣ ಇದ್ರು, ಅವರ ಹೆಸರಿತ್ತು ವಿಠಲ್ ಭಾಯ್. ಜಾವೀರ್ ಭಾಯ್ ಒಂದು ಬಡ ರೈತ ಇದ್ರು. ಬಾಲ್ಯದ ನಂತರ ಅವರಿಗೆ ವಕೀಲರಾಗಬೇಕಂತ, ನ್ಯಾಯವಾದಿ ಅಂದರೆ ವಕೀಲರಾಗಬೇಕಂತ ತುಂಬ ಇಚ್ಛೆ ಇತ್ತು. ಮಾತ್ರ ಅವರಿಗೆ ಇಂಗ್ಲೆಂಡಿಗೆ ಹೋಗಬೇಕಿತ್ತು ಕಲಿಬೇಕಾದರೆ. ಮಾತ್ರ ಅವ್ರ ಹತ್ರ ಹಣ ಇರಲಿಲ್ಲ. ಆ ಟೈಮ್ನಲ್ಲಿ ಹೇಗಿತ್ತಂದರೆ ನಾವು ಮನೆಯಲ್ಲೇ ಕೂತು ಓದಿ ಬರೀ ಪರೀಕ್ಷೆಗೆ ಹೋಗ್ಬೋದಿತ್ತು. ಹಾಗೆ ವಲ್ಲಭ್ ಭಾಯ್ ಪಟೇಲ್ ಅವರು ಗ್ರಂಥಾಲಯಕ್ಕೆ ಹೋಗಿ ಎಲ್ಲ ಪುಸ್ತಕಗಳನ್ನು ಓದಿ ಪರೀಕ್ಷೆಗೆ ಕೂತು ಉತ್ತೀರ್ಣನಾದರು. ಅವರಿಗೆ ಕಲೀಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇರಲಿಲ್ಲ. ಹಾಗೆ ಅವರವರ ಮಿತ್ರರ ಹತ್ರ ಹಣ ಕೇಳಿ ಅವರೊಂದು ರೂಮ್ ತಗೊಂಡ್ರು. ಆಮೇಲೆ ಅವರು ಒಂದು ಸಣ್ಣ ಸಮಯದಲ್ಲಿ ಒಳ್ಳೆ ವಕೀಲರಾದರು. ಹಾಗೆ ಒಂದು ಘಟನೆ ಹೆಂಗೆ ಬರ್ತದಂದರೆ, ವಲ್ಲಭ್ ಭಾಯ್ ಪಟೇಲ್ ಅವರು ಕೋರ್ಟಿನಲ್ಲಿ ನಿಂತು ಮಾತಾಡ್ತಿದ್ರು. ಆಗ ಒಂದು ಟೆಲಿಗ್ರಾಮ್ ಬಂತು. ಅವರು ಆ ಟೆಲಿಗ್ರಾಮನ್ನು ಓದಿ ವಾಪಸ್ ಅವರ ಗಿಸೆಯಲ್ಲಿಟ್ಟು ಮಾತನ್ನು ಶುರು ಮಾಡಿದರು. ಮಾತನಾಡಿ ಆದಮೇಲೆ ಎಲ್ಲ ಇದು ಕೆಲಸ ಆದಮೇಲೆ ಟೆಲಿಗ್ರಾಮಲ್ಲಿ ಏನು ಬರೆದಿತ್ತಂದರೆ, ಅವರ ಹೆಂಡತಿ ಸತ್ತು ಹೋದ್ರು ಅಂತ. ಅಂದರೆ ಅವರವರ ಕಾರ್ಯದಲ್ಲಿ ಅಷ್ಟು ಅವರು ತನ್ನ ಕರ್ತವ್ಯಕ್ಕೆ ತುಂಬ ಬೆಲೆ ಕೊಡ್ತಿದ್ರು. ಹಾಗೆ ಒಂದು ದಿನ ಅವರು ಗಾಂಧೀಜಿಯವರನ್ನು ಭೇಟಿಯಾದರು. ಒಂದು ಗುಜರಾತಲ್ಲಿ ತುಂಬ ಮಳೆಯಾಗಿ ಅಲ್ಲಿ ರೈತರ ಇಡೀ ಬೆಳೆಗಳೆಲ್ಲ ಹಾಳಾಗಿ ಹೋಗಿತ್ತು. ಆಗ ಗಾಂಧೀಜಿಯವರು ಹೇಳ್ತಾರೆ, ಈ ಇಡೀ ರೈತರ ಇದನ್ನು ಸರಿ ಮಾಡುವಂಥ ಒಂದು ಪುರುಷ ಬೇಕು, ಯಾರು ಮಾಡ್ತೀರಿ ಈ ಕೆಲಸ ಅಂದು ಗಾಂಧೀಜಿಯವರು ಹೇಳಿದರು. ಯಾರೊಬ್ಬರು ಕೈ ಎತ್ತಲಿಲ್ಲ. ಆಗ ವಲ್ಲಭ್ ಭಾಯ್ ಪಟೇಲ್ ಅವರು ಹೇಳಿದರು, ನಾನು ಈ ಹುದ್ದೆಯನ್ನು ತಗೊಳ್ತೇನೆ. ಅವರು ರೈತರ ಬೆನ್ನೆಲುಬು ಶಕ್ತಿಯಾಗಿ ನಿಂತಿದ್ದರು. ಆಮೇಲೆ 1923 ಗುಜರಾತಲ್ಲಿ ಜೋರ್ ಮಳೆಯಿಂದಾಗಿ ನೆರೆ ಬಂತು. ಆಗ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್ ಅವರು ಎಲ್ಲರ ಸಹಾಯಕ್ಕೋಸ್ಕರಕ್ಕೆ ಸ್ವಯಂ ಹೋದರು. ನಮ್ಮ ದೇಶದ ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅವರು ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಗಿರುವಾಗ ಅವರು ಇಡೀ ದೇಶವನ್ನು ಒಟ್ಟಿಗೆ ಸೇರಿದರು. ಮಾತ್ರ ಅಲ್ಲಿ ಹೈದರಾಬಾದ್ ಒಂದು ಉಳಿದಿತ್ತು. ಅವರು ಹೈದರಾಬಾದನ್ನು ಜೋಡಿಸಲಿಕ್ಕೆ ತುಂಬ ದೊಡ್ಡ ಮುಖ್ಯ ಪಾತ್ರವನ್ನು ನಿಭಾಯಿಸಿದರು. ಇವತ್ತು ಕೂಡ ಅವರನ್ನು ಸ್ಟ್ಯಾಚ್ಯೂ ಆಫ್ ಯುನಿಟಿ ಎಂದು ಒಂದು ಮೂರ್ತಿಯನ್ನು ಮಾಡಿದ್ದಾರೆ. ಆ ಮೂರ್ತಿಗೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಎಂದು ಹೇಳ್ತಾರೆ. ಯಾಕೆ ಸ್ಟ್ಯಾಚ್ಯೂ ಆಫ್ ಯುನಿಟಿ ಅಂತ ಹೇಳ್ತಾರಂದರೆ, ಅವರು ಹೈದರಾಬಾದನ್ನು ಜೋಡಿಸಲಿಕ್ಕೆ ನಮಗೆ ತುಂಬ ಒಂದು ಶಕ್ತಿ ಕೊಟ್ಟಿದ್ದರು. ಇವತ್ತು ಅವರ ಜನ್ಮದಿವಸಕ್ಕೆ ನಾವೆಲ್ಲರೂ ಅವರನ್ನು ನೆನಪಿಸೋಣ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೊಂದು ವಿಶೇಷ ವ್ಯಕ್ತಿಯ ಪರಿಚಯ ಮಾಡಿಕೊಡ್ತೇನೆ. ಧನ್ಯವಾದಗಳು.